ಆಕಾಶವಾಣಿ ಮೈಸೂರು ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಕನ್ನಡದ ಖ್ಯಾತ ಸಾಹಿತಿಗಳು ಹಾಗೂ ವಿದ್ವಾಂಸರು ಆದ ತಹಸೋ ಶ್ಯಾಮರಾಯರೊಂದಿಗೆ ಜೆಎಸ್ ಪರಶಿವಮೂರ್ತಿ ಅವರು ನಡೆಸಿದ್ದ ಸಂವಾದ ಚಿತ್ರದುರ್ಗ ಜಿಲ್ಲೆಯ ತೆಳುಕಿನ ಸುಪ್ರಸಿದ್ಧ ಸಾಹಿತಿಗಳ ಮನೆತನದಲ್ಲಿ ತಾವು ಹುಟ್ಟಿದ್ದೀರಿ ಮೈಸೂರು ವಿಶ್ವವಿದ್ಯಾಲಯದ ಪ್ರಥಮ ಕನ್ನಡ ಪ್ರಾಧ್ಯಾಪಕರು ಇಸ್ಕೊಂಡಿದ್ದ ಶ್ರೀ ಎಸ್ ವೆಂಕಣ್ಣನವರು ತಮ್ಮ ಅಣ್ಣಂದಿರು ಸುಪ್ರಸಿದ್ಧ ಕಾದಂಬರಿಕಾರ ತಾರಾಸುಬ್ರಾಯರು ಕೂಡ ತಮ್ಮ ಸೋದರ ಸಂಬಂಧಿ ಕನ್ನಡ ಸುಪ್ರತಿ ಸಾಹಿತ್ಯಗಳಲ್ಲಿ ತಾವು ಕೂಡ ಒಬ್ಬರಾಗಿದ್ದೀರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದೀರಿ ನಾಡಿನ ನೂರಾರು ಸಂಘ ಸಂಸ್ಥೆಗಳು ತಮ್ಮನ್ನು ಗೌರವಿಸಿವೆ ಬಿರುದು ಸನ್ಮಾನಗಳನ್ನು ನೀಡಿವೆ ತಮ್ಮ ಶಿಷ್ಯ ಸಹಸ್ರದಲ್ಲಿ ಹಲವು ಮಂದಿ ಸುಪ್ರಸಿದ್ಧ ಕವಿಗಳಿದ್ದಾರೆ ಸಾಹಿತಿಗಳಿದ್ದಾರೆ ವಿಮರ್ಶಕರು ಸಂಶೋಧಕರು ಮುಖ್ಯಮಂತ್ರಿಗಳು ಮಂತ್ರಿಗಳು ಶಾಸಕರು ರಾಜಕಾರಣಿಗಳು ರಾಜ್ಯ ಮಟ್ಟದ ಆಡಳಿತಾಧಿಕಾರಿಗಳು ವೈದ್ಯರು ತಾಂತ್ರಿಕಜ್ಞರು ಸಮಾಜ ಸೇವಾ ಕಾರ್ಯಕರ್ತರು ಇನ್ನೂ ಏನೆಲ್ಲ ಆಗಿದ್ದಾರೆ ಅವರೆಲ್ಲರ ಒಲುಮೆ ಪ್ರೀತಿ ವಿಶ್ವಾಸಗಳನ್ನು ತಾವು ಏಕಪ್ರಕಾರವಾಗಿ ಪಡೆದಿದ್ದೀರಿ ತಾವು ತಮ್ಮ ಜೀವನದಲ್ಲಿ ಪ್ರೈಮರಿ ಶಾಲಾ ಅಧ್ಯಾಪಕರಾಗಿ ಪ್ರೌಢಶಾಲಾ ಇಂಗ್ಲೀಷ್ ಅಧ್ಯಾಪಕರಾಗಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಅಧ್ಯಾಪಕರಾಗಿ ಪ್ರಸಾರಾಂಗದ ನಿರ್ದೇಶಕರಾಗಿ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಗಿ ನಲವತ್ತು ವರ್ಷಗಳಷ್ಟು ಸುದೀರ್ಘ ಕಾಲ ಸೇವೆ ಪಡೆದು ವಿಶ್ರಾಂತಿರಾಗಿದ್ದೀರಿ ಸೇವೆಯಿಂದ ತಾವು ನಿವೃತ್ತರಾದರೂ ತಮ್ಮ ಸಾಹಿತ್ಯ ಕೃಷಿಯಾಗಲಿ ಸಮಾಜ ಸೇವೆಯಾಗಲಿ ನಿಲ್ಲಲಿಲ್ಲ ತಮ್ಮ ಸಾಹಿತ್ಯ ಕೃಷಿ ಸಂಖ್ಯೆಯಲ್ಲಿ ಕಡಿಮೆ ಎನಿಸಿದರೂ ಗುಣಾತ್ಮಕವಾಗಿ ಶ್ರೇಷ್ಠವಾದ್ದು ತಮ್ಮ ಕನ್ನಡ ಜನಪ್ರಿಯ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಚರಿತ್ರೆ ಒಂದು ಸಮೀಕ್ಷೆ ರಾಮಾಯಣ ಭಾಗವತ ಕುಮಾರವ್ಯಾಸ ನಿಘಂಟು ಕುಮಾರವ್ಯಾಸ ಭಾರತದ ವಿವಿಧ ಪರ್ವಗಳ ಸಂಗ್ರಹಗಳು ಅಜಿತ ಪುರಾಣದ ಗದ್ಯಾನುವಾದ ಶಬ್ದಮಣಿ ದರ್ಪಣ ಛದ್ದಾನುಶಾಸ್ತ್ರಗಳ ವಿಖ್ಯಾನ ಗ್ರಂಥಗಳು ಕನ್ನಡ ನಾಟಕ ಗುರುನಾನಕ್ ಮೂರು ತಲೆಮಾರು ಮುಂತಾದ ಜೀವನ ಚರಿತ್ರೆಗಳು ಮಕ್ಕಳ ಸಾಹಿತ್ಯ ಇವುಗಳ ಜೊತೆಗೆ ತಮ್ಮ ಮೂವತ್ತು ವರ್ಷಗಳ ಸತ ಪರಿಶ್ರಮದಿಂದ ಹೊರಬಂದ ಶಿವಶರಣ ಕಥಾರತ್ನ ಕೋಶ ಇವುಗಳು ತಾವು ಕನ್ನಡ ಸಾಹಿತ್ಯ ಕೊಟ್ಟಂತಹ ಅಪೂರ್ವವಾದಂತಹ ಕಾಣಿಕೆಗಳಾಗಿದೆ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿಯೂ ತಾವು ನಿಕಟ ಸಂಪರ್ಕ ಇಟ್ಟುಕೊಂಡಿದ್ದೀರಿ ಅಗಡಿ ಮತ್ತು ಮಲ್ಲಾಡಿ ಹಳ್ಳಿಯಲ್ಲಿ ಶ್ರೀಗಳವರ ಬಗ್ಗೆ ಬೃಹತ್ ಸಂಭಾವನಾ ಗ್ರಂಥಗಳನ್ನು ಕೂಡ ತಾವು ಸಂಪಾದಿಸಿ ಕೊಟ್ಟಿದ್ದೀರಿ ಹೀಗೆ ಕರ್ನಾಟಕದ್ದು ತುಂಬ ಜನಪ್ರಿಯವಾಗಿರೋ ತಮ್ಮನ್ನು ಮೈಸೂರು ಆಕಾಶವಾಣಿ ಶ್ರೋತೃಗಳಿಗೆ ಪರಿಚಯಿಸಿಕೊಡುವ ಭಾಗ್ಯ ತಮ್ಮ ಶಿಶಿನಯದ ನನಗೆ ಲಭ್ಯವಾಗಿದೆ ಅಂತೆಯೇ ಈಗ ಕೆಲವು ಪ್ರಶ್ನೆಗಳನ್ನು ನಿಮ್ಮನ್ನು ಕೇಳಿ ನಮ್ಮ ಶ್ರೋತೃಗಳಿಗೆ ಪರಿಚಯ ಮಾಡಿಕೊಡ್ತಿದ್ದೇನೆ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮ ಪ್ರವೇಶ ತಮ್ಮ ಪೂಜೆ ಹಣ್ಣಂದಿರಾದ ವೆಂಕಣ್ಣನವರ ಪ್ರೇರೇಪಣೆಯಲ್ಲಿ ಆಯಿತು ಎಂಬುದು ನಿರೂವಾದರೂ ಬೇರೆಯವರು ಯಾರೋ ಇದಕ್ಕೆ ಪ್ರೇರಕರಾಗಿದ್ದರು ಸರ್ ಪ್ರೀತಿಯ ಮಾತುಗಳಿಗಾಗಿ ನಾನು ಕೃತಜ್ಞನಾಗಿದ್ದೇನೆ ಪಲವು ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂದು ಸೋಮೇಶ್ವರ ಚಿತ್ರದಲ್ಲಿ ಹೇಳಿದೆ ಹಲವು ಹಳ್ಳುಗಳು ಸೇರಿ ಸಮುದ್ರವಾಗಿದೆಯಂತೆ ಹಾಗೆ ಹಲವು ಜನರಿಂದ ಬಂದಂತಹ ಒಂದು ಪ್ರೇರೇಪಣೆ ಅವರ ಬುದ್ಧಿವಾದ ಇವುಗಳಿಂದ ನಾನೊಬ್ಬ ಸಾಹಿತಿ ಎಂದು ಹೆಸರು ಪಡೆಯಲು ಸಾಧ್ಯವಾಯಿತಷ್ಟೇ ನಾನೇ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನನ್ನ ತಂದೆಯವರೇ ತಮ್ಮ ಪ್ರಭಾವದಿಂದ ನನ್ನ ಪ್ರಭಾವಿತನನ್ನಾಗಿ ಮಾಡಿದರು ನಮ್ಮ ತಂದೆ ಅತ್ಯಂತ ಬಡದರಾಗಿರಬಹುದು ಆದರೆ ಸರಸ್ವತಿ ವರಪುತ್ರರವರು ಅವರ ಕಾಲದಲ್ಲಿ ಸುತ್ತಮುತ್ತಲ ನೂರಾರು ಮೈಲಿಗಳವರೆಗೆ ಅವರ ನಾಟಕಗಳು ಪ್ರಸಿದ್ಧವಾಗಿದ್ದವು ಅವರು ಒಳ್ಳೆಯ ವಾಕ್ಚತುರರು ಅವರ ಮಾತನ್ನು ಕೇಳುವುದಕ್ಕಾಗಿಯೇ ಹತ್ತಿರದ ಊರುಗಳಿಂದ ಜನ ಬಂದು ನಮ್ಮ ಮನೆಯಲ್ಲಿ ಉಂಟು ನನಗೆ ಅವರ ಸಾಮೀಪ್ಯ ಸೌಭಾಗ್ಯ ದೊರೆತಿದ್ದರಿಂದ ಸ್ವಲ್ಪ ಮಟ್ಟಿಗೆ ನಾನು ಸಾಹಿತ್ಯ ಆಗೋದಕ್ಕೆ ಸಾಧ್ಯವಾಯಿತು ಎಂದು ಭಾವಿಸುತ್ತೇನೆ ಸರ್ ಇಲ್ಲೊಂದು ಪ್ರಶ್ನೆ ತಾವು ವೆಂಕಣ್ಣನವರ ಮನೆಯಲ್ಲೇ ಇದ್ದದ್ದು ಅಲ್ವೇ ಸರ್ ವ್ಯಾಸಂಗ ಮಾಡ್ತಿದ್ದಾಗ ಮನೆ ಬಹುಶಃ ಸರಸ್ವತಿ ಕೇಂದ್ರ ಅಂತ ಅನಿಸುತ್ತೆ ನನಗೆ ಯಾಕೆ ಯಾಕೆಂತಂದ್ರೆ ಕುವೆಂಪು ಬೇಂದ್ರೆ ತೀನಂಶಿ ಡಿ ಎಲ್ ಎನ್ ಎಲ್ಲ ಬಂದು ಹತ್ರ ಬೇಕಾದಷ್ಟು ಸಾರಿ ಸಂಭಾಷಣೆಗಳನ್ನ ಚರ್ಚೆಗಳನ್ನ ಮಾಡ್ಕೊಂಡು ಹೋಗ್ತಿದ್ರು ಇದ್ರ ಪ್ರಭಾವ ನಿಮ್ಮ ಮೇಲೆ ಆಗಿರಬೇಕಲ್ವೇ ಬಹುಮಟ್ಟಿಯದಾಗಿದೆ ಅಂತ ಹೇಳ್ಬಹುದು ಅಷ್ಟು ದೃಷ್ಟವಾಗಿರ್ತಕ್ಕಂತಹ ಪ್ರಭಾವವನ್ನು ಬೀರಿದ್ದಾರೆ ನಮ್ಮ ಅಣ್ಣ ನನ್ನ ಹಿರಿಯಣ್ಣ ನನ್ನ ಮೇಲೆ ಅವರ ಕೊಠಡಿ ಎದುರಿನಲ್ಲಿಯೇ ನನ್ನ ಕೊಠಡಿ ಇತ್ತು ಅವರ ಕೊರಡಿಯಲ್ಲಿ ನಡೀತಾ ಇದ್ದಂಥ ವಿಷಯಗಳೆಲ್ಲವೂ ಕೂಡ ನಾನು ಕಿವಿ ಬೀಳ್ತಿದ್ವು ಸ್ವಲ್ಪ ಮಟ್ಟಿಗೆ ಅರ್ಥ ಇತ್ತು ಸ್ವಲ್ಪ ಮಟ್ಟಿಗೆ ಪೂರ್ತಿ ಅರ್ಥ ಸ್ವಲ್ಪ ಮಟ್ಟಿಗೆ ಅರ್ಧಂಬರ್ದೇ ಅರ್ಥ ಆಗ್ತಿತ್ತು ಆ ಬೇಂದ್ರೆ ಕುವೆಂಪು ಆಮೇಲೆ ತೀರ್ಮ ಶ್ರೀಕಂಠಯ್ಯ ಡಿ ಎಲ್ ನಸಿಂಹಾಚಾರ್ ಇತ್ಯಾದಿ ಇತ್ಯಾದಿಯಾಗಿ ನೂರಾರು ಜನ ಕನ್ನಡ ನಾಡಿನ ಸಾಹಿತಿಗಳೆಲ್ಲರೂ ಕೂಡ ವೆಂಕಟನಗರ ಹತ್ರ ಬಂದು ಅವರಲ್ಲಿ ತಮ್ಮ ಬರವಣಿಗೆಯನ್ನು ಓದಿ ಅವರಿಂದ ಒಳ್ಳೆಯದು ಅನಿಸ್ಕೊಳ್ಳೋದಕ್ಕೆ ಬಹಳ ಆತುರಾಗಿರ್ತಾಯಿದ್ರು ತಾವು ತಮ್ಮ ಕಾಲದಲ್ಲಿ ಏನಾದರೂ ಬರ್ದಿದ್ದ ತೋರಿಸ್ತಿದ್ರಾ ಹೌದು ತೋರಿಸ್ತಾ ಇದ್ದೆ ಅವರು ಒಂದ್ಸಲ ನಾನು ಬಹಳ ಒಳ್ಳೆ ಲೇಖನ ಬರೆದೆ ಅಂತ ಹೇಳಿ ತಿಳ್ಕೊಂಡಿದ್ದೆ ಆ ಲೇಖನ ತೀರ್ಕೊಂಡು ಹೋಗಿ ಅವ್ರ ಮುಂದೆ ಇಟ್ಟೆ ಅವ್ರು ನೋಡಿದರು ನನ್ನನ್ನು ಏ ಮುಠಾಳ ಇದೇನು ಲೇಖನ ಹಾಗೆ ಬರ್ದೆ ಅಂತ ಅಂದ್ಕೊಂಡು ಅಂದರು ನಾನು ತಿಳ್ಕೊಂಡಿದ್ದು ಅದು ಅತ್ಯುತ್ತಮ ಲೇಖನ ಅಂತ ಅಂತ ಹೇಳ್ಬಿಟ್ಟು ಹೇಳಿ ನಾ ಮುಂದೆ ಲೆಕ್ಚರ್ ಆದಮೇಲೆ ಆ ಲೇಖನ ಸಾಹಿತ್ಯ ಪರಿಷತ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು ಅವರು ಅದನ್ನ ಸಾಕಷ್ಟು ಹೊಗಳಿದ್ರು ಆದ್ರೆ ನಮ್ಮ ಅಣ್ಣದ್ರೆ ಮಾತ್ರ ಅದನ್ನ ತೆಗೆದುಕೊಂಡು ನನಗೆ ಚೀಮಾರಿ ಮಾಡಿದ್ರು ಅಷ್ಟೇ ಏನು ಸಂಸ್ಕೃತಿ ಈ ಪಾಟಿ ತುಂಬಿದೆಯಲ್ಲ ಯಾರು ಬರೀತಾ ಇದ್ರಿ ನೀನು ಬರೆಯೋ ಉದ್ದೇಶವೇನು ನಿನಗೆ ಬರೀತಕ್ಕಂಥದ್ದು ಇತರರು ಓದಿ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಆದ್ರಿಂದ ಇದು ಸರಿಯಾದಲ್ಲ ಹಾಗೆ ಅಂತ ಹೇಳ್ತಾ ಇದ್ರು ಮೂವತ್ತೆಂಟನೇ ಇಸ್ವಿನಲ್ಲಿ ಒಂದು ಸಾಹಿತ್ಯ ಪರಿಷತ್ತು ಕಥಾ ಸ್ಪರ್ಧೆಯಲ್ಲಿ ತಾವು ಭಾಗವಹಿಸಿದ್ರಿ ಅದನ್ನ ನಿಮ್ಮ ನಮ್ಮ ಕ್ಲಾಸ್ನಲ್ಲಿ ಕೇಳ್ತಾ ಇದ್ದು ಅದ್ರ ಬಗ್ಗೆ ಅವ್ನು ಹೇಳಿ ಎ ಇ ಅಂತ ಅಂತೇಳ್ಬಿಟ್ಟು ಹೇಳಿ ಆತನ ಸ್ಮರಣೆ ಅದಕ್ಕೋಸ್ಕರವಾಗಿ ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದರು ಸಣ್ಣ ಕಥೆಗಳ ಮೇಲಿನ ಪ್ರಬಂಧ ಅದು ನಾನು ಒಂದು ಪ್ರಬಂಧವನ್ನು ಬರೆದೆ ಅದಕ್ಕೆ ಪ್ರಥಮ ಬಹುಮಾನ ಬಂತು ಅದು ಆನಾರು ಬಹುಶಃ ಅದನ್ನು ಪರೀಕ್ಷೆ ಮಾಡಿದವರು ಅಂತ ಕಾಣಿಸ್ತದೆ ಅವರು ನನ್ನ ಕಂಡಾಗ ನಾನಿಬ್ರು ಕ್ಲಾಸ್ಮೇಟ್ಸ್ ಹಲ್ದಿದ್ರು ಕೂಡ ಆತ ಸೀನಿಯರ್ ಕ್ಲಾಸ್ನಾಗಿದ್ದಾಗ ನಾನು ಜೂನಿಯರ್ ಕ್ಲಾಸ್ನಲ್ಲಿದ್ದೆ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ನ್ಯಾಷನಲ್ ಆತ ಎಂಟ್ರೆನ್ಸ್ ಓದ್ತಾ ಇದ್ದ ನಾನು ಎಸ್ ಎಲ್ ಸಿ ಓದ್ತಾಯಿದ್ದೆ ನಮಗೆ ಸ್ನೇಹವಾಗಿತ್ತು ನಮ್ಮ ಅಣ್ಣಗಳಲ್ಲಿ ಅಷ್ಟೊಂದು ಪ್ರೊಫೆಸರ್ ಆಗಿದ್ದರು ನ್ಯಾಷನಲ್ ಹಸ್ಕೂಲ್ಗೂ ಕೂಡ ಅವರು ಬರ್ತಾ ಇದ್ದರು ಉಪಾಧ್ಯಾಯರಾಗಿ ಆದ್ದರಿಂದ ಅವರ ಪರಿಚಯ ಇದ್ದಿದ್ದರಿಂದ ನಾನು ಅವರು ತಮ್ಮನ ಆದ್ದರಿಂದ ಅನಕ್ಷರಾಯಿ ನನ್ನಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರೀತಿ ಇತ್ತು ಅವರು ಹೇಳಿರೋ ಒಂದು ದಿವಸ ನಿನ್ನ ಲೇಖನ ಅತ್ಯಂತ ಸುಂದರವಾಗಿದೆ ಅದಕ್ಕೆ ಪ್ರಥಮ ಸ್ಥಾನ ದೊರೆತದೆ ಬಹುಶಃ ಅದು ನನಗೆ ಸಾಕಷ್ಟು ಪ್ರೋತ್ಸಾಹವನ್ನು ಕೊಡ್ತು ಬರವಣಿಗೆಯಲ್ಲಿ ಹಾಗೆ ಲೇಖನ ತಮ್ಮದು ಹೌದು ಆಮೇಲೆ ಸರ್ ತಾವು ತ ಕ್ಲಾಸ್ನಲ್ಲಿ ನಾವೆಲ್ಲ ಎಮ್ ಎ ಮಾಡಿಕೊಂಡು ಮೇಷ್ಟ್ರಾಗೆ ಹೊರಟಾಗ ನೀವು ನಮಗೊಂದು ಮಾತು ಆಶೀರ್ವಾದ ಮಾಡಿದಿರಿ ಕ್ಲಾಸಿಗೆ ಯಾವತ್ತೂ ಸಿದ್ಧವಾಗದೆ ಹೋಗಬೇಡ ನಿರ್ವಂಚನೆಯಿಂದ ಹೇಳಬೇಕು ಅಧ್ಯಾಪಕನೇ ಆತ್ಮವಂಚನೆ ಸಲ್ಲದು ತಮ್ಮ ಮಕ್ಳು ಶಿಷ್ಯರನ್ನೆಲ್ಲ ನಮ್ಮನ್ನೇ ನಿಮ್ಮ ಮಕ್ಕಳದ್ದಿದ್ದ ಇದ್ದಂತಹ ನಮ್ಮನ್ನೇ ನಿಮ್ಮ ಶಿಷ್ಯರನ್ನ ಮಕ್ಕಳಂತೆ ನೋಡ್ಕೋ ಅಂತ ಹೇಳಿರು ಈಗ ನಿಮ್ಮ ಜೀವನದಲ್ಲಿ ಈ ಮಾತು ನಿಮ್ಗೆ ಯಾರು ಹೇಳಿದರು ಹೌದು ನಾನು ಕಾಲೇಜಿನ ಅಧ್ಯಾಪಕನಾಗಿ ಆದಾಗ ನಾನು ಹೋಗಿ ನನ್ನ ತಾಯಿಗೆ ನಮಸ್ಕಾರ ಮಾಡಿದೆ ಆಕೆ ತಲೆ ಮೇಲೆ ಕೈಯಿಟ್ಟು ಮಗು ನಿಮ್ಮ ಅಣ್ಣನ ಹಾಗೆ ನೀನು ಕೂಡ ನಿನ್ನ ವಿದ್ಯಾರ್ಥಿಗಳನ್ನ ಹಾಗೆ ಕಾಣಬೇಕು ಹಾಗೆ ಅಂತ ಉಪದೇಶ ಮಾಡಿದರು ನಮ್ಮ ಅಣ್ಣ ಒಬ್ಬರಿದ್ದರು ಅದೇ ಥರದ್ದು ತಂದೆ ರಾಮಸ್ವಾಮಿಯ ಹಾಗೆ ಅಂತ ಅಂತೇಳ್ಬಿಟ್ಟು ಹೇಳಿ ಲಾಯರ್ ಆಗಿದ್ದರು ಅವ್ರಿಗೆ ಹೋಗಿ ನಮಸ್ಕಾರ ಮಾಡಿದೆ ನಾನು ಹೋಗ್ತೀನಿ ನಾಳೆ ಬೆಳಗ್ಗೆ ಕಾಲೇಜಿನ ಲೆಕ್ಚರಾಗಿ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿದೆ ಅವರು ಹೇಳಿದರು ನೋಡು ಎಂದೂ ತರಗತಿಗೆ ಲೇಟಾಗಿ ಹೋಗಬೇಡ ಸಿದ್ಧತೆಯನ್ನು ಮಾಡಿಕೊಡದೆ ತಡಗತಿಗೆ ಎಂದೂ ಹೋಗಬಾರ್ದು ನೀನು ಎಂಬುದಾಗಿ ಎರಡು ಬುದ್ಧಿವಾದವನ್ನು ಹೇಳಿದರು ನಾನು ನನ್ನ ಬರವಣಿಗೆಯಲ್ಲಿ ಬಹುಶಃ ಅನೇಕ ಭಾಗ ಇದರಿಂದಲೇ ಆಯಿತು ಅಂತ ಕಾಣಿಸ್ತದೆ ನಾನು ತರಗತಿಗೆ ಹೋಗಬೇಕಾದ್ರೆ ಎಂದೂ ಇಲ್ಲದೆ ಹೋಗಲಿಲ್ಲ ಅಷ್ಟೇನೇ ಏನು ಪಾಠವನ್ನು ಹೇಳಬೇಕು ಹೇಗೆ ಹೇಳಬೇಕು ಎನ್ನುವುದನ್ನು ನಾನು ಬರೆದಿಟ್ಕೊಂಡು ಹೋಗ್ತಾಯಿದ್ದೆ ಅಷ್ಟೇ ನೆನೆ ನಾನು ಮುಂದೆ ಸಾಹಿತ್ಯ ಚರಿತ್ರೆಯನ್ನು ಬರೆದಾಗ ಅಥವಾ ನನ್ನ ನಾಟಕದ ಪುಸ್ತಕವನ್ನು ಆರುನೂರು ಪುಟದ ಆ ಪುಸ್ತಕ ಬರೀಬೇಕಾದರೆ ಹದಿನೈದು ದಿವಸದಲ್ಲಿ ಆ ಪುಸ್ತಕ ಬರೆದೆ ಹಾಗೆ ಬರೆದಿದ್ದಕ್ಕೆ ಕಾರಣ ಮುಖ್ಯವಾಗಿ ನಾನು ತರಗತಿ ಮಾಡಿಕೊಂಡಂತಹ ಮೂಡಿಸಷ್ಟೇನೆ ಇನ್ನೊಂದು ಪ್ರಶ್ನೆ ಸರ್ ಇದು ಸಾಮಾನ್ಯವಾಗಿ ಇದು ಮಾತು ರೂಢಿಯಲ್ಲಿರೋ ಮಾತು ತಂದೆ ಯಾವಾಗಲೂ ತನ್ನ ಮಗನಲ್ಲಿ ತನ್ನನ್ನು ಕಾಣಬಯಸ್ತಾನೆ ಗುರು ತನ್ನನ್ನು ತನ್ನ ಶಿಷ್ಯನಲ್ಲಿ ಕಾಣಬಯಸ್ತಾನೆ ಬಯಸ್ತಾನೆ ಇದು ಎಲ್ಲರಿಗೂ ಸಾಧ್ಯ ಆಗ್ತದೆ ಅಂಥೇಳಿ ನನಗೆ ನಂಬಿಕೆ ಇಲ್ಲ ಆದರೆ ಬಹುಮಂದಿಗೆ ಈ ವಿಷಯದಲ್ಲಿ ತೃಪ್ತಿ ಇರ್ಬೋದು ತಮಗೆ ಅನಿಸುತ್ತಿದೆ ಈ ವಿಚಾರದಲ್ಲಿ ನಾನು ಅತ್ಯಂತ ತೃಪ್ತನಾಗಿದ್ದೇನೆ ಅತ್ಯಂತ ತೃಪ್ ತೃಪ್ತನಾಗಿದ್ದೇನೆ ನನ್ನ ವಿದ್ಯಾರ್ಥಿಗಳಲ್ಲಿ ಹಲವರು ಸಾಹಿತ್ಯ ಜಗತ್ತಿನಲ್ಲಿ ಧ್ರುವತಾರಿಗಳ ನಿಂತಿದ್ದಾರೆ ಆಧುನಿಕ ಅತ್ಯಂತ ಇತ್ತೀಚಿನ ಬರಹಗಾರರಲ್ಲಿ ಮುಖ್ಯನಾಗಿರ್ತಕ್ಕಂತಹ ಬಹುದೊಡ್ಡ ಕವಿ ಎಂದು ಹೆಸರು ಪಡ್ಕೊಂಡಿರ್ತಕ್ಕಂತಹ ಶಿವರುದ್ರಪ್ಪ ನನ್ನ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಹಾಮನಾಯಕರು ರಾಮನಾಯಕ ಉತ್ತಮ ಅಂಕಣಕಾರ ಎಂಬುದಾಗಿ ಕನ್ನಡ ನಾಡಿನ ಉದ್ದಗಲಕ್ಕೂ ಪ್ರಸಿದ್ಧಿಯಾಗಿದ್ದಾನಲ್ಲ ಆತ ನನ್ನ ಅತ್ಯಂತ ಪ್ರಿಯ ವಿದ್ಯಾರ್ಥಿ ಡಾಕ್ಟರ್ ತಿಪ್ಪೇರದ ಸ್ವಾಮಿ ಸಾಹಿತ್ಯದ ಎಲ್ಲ ಮುಖಗಳಲ್ಲಿಯೂ ನಾನು ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ತಿಪ್ಪೇರದು ಸ್ವಾಮಿ ಇದನಲ್ಲ ಆತ ನನ್ನ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿ ಹಾಗೇನೇ ಸಾಹಿತ್ಯ ಪಾಠವನ್ನು ಹೇಳುವುದರಲ್ಲಿ ತನ್ನ ಕವಿತೆಯಲ್ಲಿ ಸು ಸುಪ್ರಸಿದ್ಧನಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣ ಭಟ್ಟ ಇದರಲ್ಲ ಆತ ನನ್ನ ವಿದ್ಯಾರ್ಥಿ ಅಷ್ಟೇ ಅಲ್ಲ ನನ್ನ ಇನ್ನೂ ಅನೇಕ ವಿದ್ಯಾರ್ಥಿಗಳು ಶಾಸ್ತ್ರಿ ಒಳ್ಳೆ ಹೊಸಾದ ಕಲಾವಿದ ಎಂದು ಪ್ರಸಿದ್ಧವಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಇದನಲ್ಲ ಆದ ನನ್ನ ವಿದ್ಯಾರ್ಥಿ ಆಗಿದ್ದಂಥವನು ವಿದ್ಯಾರ್ಥಿ ಮಾತ್ರವೇ ಅಲ್ಲ ಅತ್ಯಂತ ಪ್ರೀತಿಯ ವಿದ್ಯಾರ್ಥಿ ಆಗಿದ್ದಂಥವನು ನನ್ನ ವಿದ್ಯಾರ್ಥಿ ಎಲ್ಲರೂ ಕೂಡ ನನ್ನ ಮಕ್ಕಳಂತೆ ನೋಡಿಕೊಂಡೆ ಇವತ್ತೂ ಅವರು ಹಾಗೆ ಇದ್ದಾರೆ ಹೌದು ನಜೀರ್ ಸಾಹೇಬ ಆತ ನೀರಿನ ಸಾಹೇಬ ಅಂತೇಳ್ಬಿಟ್ಟು ಹೇಳಿ ಸುಪ್ರಸಿದ್ಧ ಮಂತ್ರಿ ಆಗಿದ್ದಂಥವನು ಆತ ನನ್ನ ವಿದ್ಯಾರ್ಥಿ ಆತ ಮಂತ್ರಿ ಆದಮೇಲೂ ಕೂಡ ಅವನು ನನ್ನ ವಿದ್ಯಾರ್ಥಿ ಅಂತೇ ನಡ್ಕೊತಿದ್ದ ಅಷ್ಟೇನೆ ಹೊಲಿಗೆ ಒಂದು ಭಾಷಣಕ್ಕೆ ನಾನು ಕೂತ್ಕೊಂಡಾಗ ನಾನು ಸಾಹೇಬ್ರೆ ಹಾಗೆಂತಂದ್ರೆ ದಯವಿಟ್ಟು ಹಾಗೆ ಕರಿಬೇಡ್ರಿ ನನ್ನ ಮಗು ಅಂತ ಕರೀರಿ ನೀವು ಹಾಗೆ ಕರೀತಿದ್ರಿ ಹಾಗೆ ಕೇಳಿ ನಂಗೆ ಸಂತೋಷವಾಗ್ತದೆ ನನ್ನನ್ನು ದೊಡ್ಡವನನ್ನ ಮಾಡಬೇಡ್ರಿ ನಿಮ್ಮೆದು ನನ್ನ ದೊಡ್ಡವನಲ್ಲ ಎಂಬುದಾಗಿ ಮುಖ್ಯಮಂತ್ರಿಗಳ ಹೌದು ಇವತ್ತಿನ ಮುಖ್ಯಮಂತ್ರಿಗಳು ನನ್ನ ವಿದ್ಯಾರ್ಥಿಗಳೇ ಆತ ಎಲ್ಲಿ ಮಹಾರಾಜ ಕಾಲೇಜಿನಲ್ಲಿ ಬಿ ಎ ವಿದ್ಯಾರ್ಥಿ ಆತ ಜೂನಿಯರ್ ಬಿಇಒಳಿಗೆ ಸೀನಿಯರ್ ಬಿ ಒಳಗೆ ನನ್ನ ವಿದ್ಯಾರ್ಥಿ ಆಗಿದ್ದಂಥ ಅವರು ಆತ ನಾನೇ ಉಪಾಧ್ಯಾಯ ಹೋಗಬೇಕು ಅಂತ ಹೇಳಿ ಹೇಳಿ ಪ್ರಿನ್ಸಿಪಾಲ್ ಹತ್ತಿರ ಹೋಗಿ ಗಲಾಟೆ ಮಾಡಿ ನನ್ನ ಅವರ ಅಧ್ಯಾಪಕರನ್ನಾಗಿ ಮಾಡ್ಕೊಂಡಿದ್ದ ಆಡಳಿತಗಾರರು ಅವರು ಇವರೆಲ್ಲ ಶಿಷ್ಯರಿದ್ದಾರೆ ನಿಮ್ಮ ಜೀವನದಲ್ಲಿ ಯಾವಲ್ಲಾರು ಕನಿಷ್ಠ ವರ್ಗದ ಯಾವ್ದಾರು ಶಿಷ್ಯ ಎಲ್ಲಾದರೂ ಸಿಕ್ಕಿದ್ನ ನಿಮಗೆ ಯಾರು ಸಿಕ್ಕಿದಲ್ಲಿ ಸಾಹಿತ್ಯ ಪರಿಷತ್ ನಡೀತು ಅಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ ನಡೀತು ನನ್ನ ಅಧ್ಯಕ್ಷನ ಕರೆದ್ರು ನಾನು ಹೋಗಿದ್ದೆ ಅಲ್ಲಿ ಹೋಗ್ಬೇಕಾದ್ರೆ ನನ್ನ ಸ್ನೇಹ ಸ್ನೇಹಿತನ ಕೆಲವನ್ನ ಕರ್ಕೊಂಡು ಕಾರ್ನಲ್ಲಿ ಹೋದೆ ಅಲ್ಲಿಗೆ ಅಲ್ಲಿ ಬಂಗ್ಲೆ ಒಳಗೆ ಹುಡ್ಬಿಟ್ಟು ನಾವು ತಿರುದಿ ಬೆಳಗ್ಗೆ ಎದ್ವಿ ಸ್ನಾನ ಮಾಡಿದೆ ನಾನು ಸ್ನಾನ ಮಾಡಿದರೆ ಬಟ್ಟೆ ಒಗಿಬೇಕಲ್ಲ ಯಾರು ಬೇರೆ ಅದರಿಂದ ಹುಡುಕ್ತಾ ಇದ್ದರೆ ಆ ಜವಾನ್ ಒಬ್ಬನಲ್ಲಿ ಕಾಣಿಸ್ತಾ ಅವನು ಕೇಳ್ಕೊಂಡೆ ಅಪ್ಪ ನೀನು ದಯವಿಟ್ಟು ನಾನು ಇಷ್ಟು ಬಟ್ಟೆ ಹೋಗಿ ಕೊಡ್ತೀಯ ಹಾಗೆ ಅಂತ ಕೇಳಿದೆ ಸಾರ್ ನನಗೆ ಅತ್ಯಂತ ಭಾಗ್ಯ ಇವತ್ತಿನ ದಿವಸ ತಮ್ಮ ಬಟ್ಟೆ ಒಗೀತಕ್ಕಂಥ ಪುಣ್ಯ ನನಗೆ ಸಿಕ್ಕಿತ್ತು ಖಂಡಿತವಾಗಿ ಒಗೀತಿಕೊಡ್ದು ಸರ್ ಅಂತಂದ ಇದೇನಪ್ಪ ಹೀಗಂತ ಇದ್ರಿ ನೀನು ಪುಣ್ಯ ಅಂತೇಳ್ಬಿಟ್ಟು ಹೇಳಿ ಹಾಗೆ ಅಂತಂದೆ ಅವ್ನು ಹೇಳಿದ ಸರ್ ಪ್ರೇಮ ಶಾಲೆಯಲ್ಲಿ ನಾನು ನಿಮ್ಮ ವಿದ್ಯಾರ್ಥಿ ಆಗಿದ್ದೆ ಆಗ ನೀವು ನನ್ನ ಅಕ್ಷರ ತಿಂತಾಯಿದ್ರಿ ಬುದ್ಧಿ ಹೇಳ್ತಾ ಇದ್ರಿ ಮನೆ ಕರ್ಕೊಂಡು ಹೋಗ್ತಾಯಿದ್ರಿ ತಿಂಡಿ ಕೊಡ್ತಾಯಿದ್ರಿ ಮನೆಗಳ ಪಾಠ ಹೇಳ್ಕೊಡ್ತಾ ಇದ್ರಿ ಆದರೆ ನಾನು ಬಡವ ಮುಂದಕ್ಕೆ ಓದ್ಲಿಕ್ಕಾಗಲ್ಲ ಜವಾನ್ ಆಗೋಗ್ಬಿಟ್ಟೆ ಹಾಗೆ ಅಂತ ಅಂದ್ರೆ ಜವಾನ್ ಇಂದ ದೇವಾಲ್ ಇದಾರೆ ಅಂತ ಆಯ್ತು ಹೌದು ನನ್ನ ಸ್ನೇಹಿತರು ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಗೇಲಿ ಮಾಡಿದ್ರು ನಾನು ಅವಾಗ ಏನು ಜವಾನಿಂದ ಹಿಡಿದು ದಿವಾನ್ ವರ್ಗ ವಿದ್ಯಾರ್ಥಿಗಳಿದಾರಲ್ಲ ಹಾಗೆ ಅಂತ ಹೇಳಿ ಯಾಕೆ ಅಂದ್ರೆ ಅವತ್ ಬೆಳಿಗ್ಗೆ ಅಲ್ಲಿ ಮುನ್ಸಿಪಲ್ ಪ್ರೆಸಿಡೆಂಟ್ ಆದ ನನ್ನ ವಿದ್ಯಾರ್ಥಿ ಅಂತೆ ಆತ ಹೂವು ಹಣ್ಣು ತಗೊಂಡ್ಬಿಟ್ಟು ನನ್ನ ಕಾಲ ನಮಸ್ಕಾರ ಮಾಡಿ ಅದನ್ನ ಅರ್ಪಿಸಿ ಅವ್ರು ಹೊರಟೋಗಿದ್ದ ಅದನ್ನ ನೋಡಿದ್ರು ಅವರು ಆತ್ಮ ವಿದ್ಯಾರ್ಥಿ ಈತ್ಮ ವಿದ್ಯಾರ್ಥಿ ಅಲ್ಲ ಹಾಗೆ ಅಂತ ಹೇಳಿ ತಮಾಷೆ ಮಾಡಿದ್ರು ಅಷ್ಟೇ ಅವರು ಸರ್ ಈಗ ತಮಗೀಗ ಎಂಬತ್ತಾರು ವರ್ಷ ಹೌದು ನಲವತ್ತಾರು ವರ್ಷನ ಗುಲಾಮ ಭಾರತದಲ್ಲಿ ಕಳೆದ್ರಿ ಹೌದು ಈ ನಲವತ್ತು ವರ್ಷನ ಸ್ವತಂತ್ರ ಭಾರತದಲ್ಲಿ ಕಳೆದಿದ್ದೀರಾ ಹೌದು ಎರಡು ಸಮಾಜ ನೋಡಿದ್ದೀರಾ ಹೌದು ನಿಮ್ಗೆ ಏನ್ ಅನ್ಸುತ್ತೆ ಅವತ್ತಿಗೂ ಇವತ್ತಿಗೂ ಏನಾದರೂ ವ್ಯತ್ಯಾಸ ಕಂಡಿದ್ದೀರಾ ಏನಾದ್ರು ಬದಲಾವಣೆ ಆಗಿದೆ ಅಂತೀರಾ ಅಥವಾ ವ್ಯತ್ಯಾಸವಾಗಿದೆ ತುಂಬಾ ವ್ಯತ್ಯಾಸವಾಗಿದೆ ನಾನು ಚಿಕ್ಕನ್ನು ಇದ್ದಾಗ ಚಿಕ್ಕವನಾಗಿದ್ದಾಗ ನೋಡು ಇದನ್ನ ನಾನು ಹೇಳೋದಕ್ಕಿಂತಲೂ ನನ್ನ ಮೂರು ತಲೆಮಾರು ಪುಸ್ತಕವನ್ನು ಓದ್ರಿ ಹಾಗೆ ಅಂತ ಹೇಳಿದರೆ ಅಲ್ಲಿ ಕಾಣಿಸ್ತದೆ ಹೇಗಿತ್ತು ಸಮಾಜ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿ ಇವಾಗ ನಲವತ್ತು ವರ್ಷ ನಲವತ್ತೈದು ವರ್ಷ ಕೆಳಗೆ ಐವತ್ತು ವರ್ಷದ ಕೆಳಗೆ ಸಮಾಜ ಹೇಗಿತ್ತು ಹಾಗೆ ಅಂತ ಕೇಳಿದರೆ ಸುತ್ತಮುತ್ತಲಿನ ಜನರೆಲ್ಲ ಕೂಡ ಜಾತಿ ಭೇದವನ್ನು ಮರೆತು ಭ್ರಾತೃಭಾವದಿಂದ ವರ್ತಿಸ್ತಾ ಇದ್ದರು ನಾನು ಹಳ್ಳಿಯಲ್ಲಿ ಬಟ್ ಹುಟ್ಟಿ ಬೆಳೆದವನು ಆದ್ದರಿಂದ ಹಳ್ಳಿ ಜೀವನ ಹೇಳ್ತಿದ್ದೆ ನಾನು ಪಟ್ಟಣದಲ್ಲಿ ಹೇಗಿತ್ತೋ ಗೊತ್ತಿಲ್ಲ ನನಗೆ ಹಳ್ಳಿಯಲ್ಲಿ ಮಾತ್ರ ಎಲ್ಲರೂ ತಾವು ಒಂದೇ ಮನೆ ತಂದವರು ಒಂದೇ ಮನೆಯವರು ಅಂಬೋಷ್ಟು ಪ್ರೀತಿಯನ್ನು ನಡೀತಾ ಇದ್ದರು ನಾವು ಬೇರೆ ಜಾತಿಯವ್ರನ್ನ ಅವ್ರ ಹೆಸರಿಂದ ಕರಿತಿರಲಿಲ್ಲ ನಮ್ಮ ತಂದೆಯವ್ರ ಹಾಗೆನ ಕರೆ ಕರೆದ್ರೆ ಬೇರೆ ಹೆಸರಿಂದ ಕರೆದ್ರೆ ಪಾಲಯ ಅಂತೇನ ಕರೆದ್ರೆ ಕೆನ್ ಹುಡಿತಿದ್ರು ಅಷ್ಟೇ ಚಿಕ್ಕಪ್ಪ ಅಂತ ಕರಿ ಅವನು ಚಿಕ್ಕಪ್ಪ ಅಂತ ಇದ್ರು ಚಿಕ್ಕಪ್ಪ ದೊಡ್ಡಪ್ಪ ಅಣ್ಣ ಹಾಗೆ ಅಂತ ಹೇಳಿ ಕರಿತಕ್ಕಂಥ ಅಭ್ಯಾಸ ಅವತ್ತಿಗೂ ಇವತ್ತಿಗೂ ಎಂತಹ ಅಪಾರವಾಗಿರ್ತಕ್ಕಂಥ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ ನನಗೆ ಪರಮಾಶ್ಚರ್ಯವಾಗ್ತದೆ ಅಷ್ಟೇನೆ ಸರ್ ಈಗ ಒಂದು ಸ್ವಂತ ಪ್ರಶ್ನೆ ಖಾಸಗಿ ಪ್ರಶ್ನೆ ಅಂತಲೇ ಹೇಳ್ಬೋದು ಯಾಕೆಂದರೆ ಈ ಪ್ರಶ್ನೆಗೂ ನನಗೂ ಒಂದು ಸ್ವಲ್ಪ ಸಂಬಂಧ ಇದೆ ತಮ್ಮ ಮನೆಯಲ್ಲಿ ಯಾವಾಗ ನಾವು ವಿದ್ಯಾರ್ಥಿಗಳಿಗೆ ಬಂದರೂ ಕೂಡ ತಾಯಿ ನಮ್ಗೆ ಯಾವಾಗಲೂ ಏನಾದರೂ ಕೊಟ್ಟೆ ಕೊಡೋರು ಏನೂ ಇಲ್ಲದೆ ಆದ್ದರಿಂದ ಅನ್ನ ಕಲಸಿ ಆದರೂ ಒಂದು ಕೈ ತುತ್ತು ಹಾಕಿ ತಿಂದ್ಕೊಂಡು ಹೋಗೋ ನಾವು ಕಾಲೇಜ್ ಇದ್ರೂ ಕೂಡ ನೀವು ತಿನ್ನೋ ತಿನ್ನೋ ಅಂತಲೇ ನಮಗೆ ಬೈದು ತಿನ್ನಿಸ್ತಿದ್ರಿ ತಮ್ಮ ಮನೆ ಒಂದು ರೀತಿ ಒಂಥರ ಧರ್ಮಛತ್ರ ಎಲ್ಲ ವಿದ್ಯಾರ್ಥಿಗಳಿಗೂ ತಮ್ಮ ಶ್ರೀಮತಿರೋ ಕೈ ತುತ್ತು ತಿಂದೇ ಇರತಕ್ಕಂಥ ವಿದ್ಯಾರ್ಥಿನಿ ಇಲ್ಲ ಅಂತ ನನಗಂತೂ ಅನಿಸುತ್ತೆ ಈ ಜಾತಿಯ ಪಿಡುಗು ಇಡೀ ಸಮಾಜವನ್ನೇ ಆವರಿಸಿದಂತಹ ಈ ಸಂದರ್ಭದಲ್ಲಿ ಇಂತಹ ಸರ್ವಧರ್ಮ ಸಹಿಷ್ಣುತೆ ತಮಗೆ ಹೇಗೆ ಪ್ರೇರಕವಾಯಿತು ಹೇಗೆ ಬಂತಿದ್ರು ನಿಮ್ಮತನಕ್ಕೆ ಇದಕ್ಕೂ ಉತ್ತರ ನನ್ನ ಮೂರು ತಲೆಮಾರು ಗ್ರಂಥ ಗ್ರಂಥಾವಲೋಕನ ಆ ಪುಸ್ತಕವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮ ವಂಶ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ಹೇಳಿ ನಾನು ಚಿಕ್ಕಂದಲ್ಲಿ ಇದ್ದಾಗ ಬಡತನ ಅಂದರೆ ಅಪಾರವಾದ ಬಡತನ ಎಷ್ಟು ಬಡತನ ಹಾಗೆ ಅಂತ ಹೇಳಿದ್ರೆ ಮಧ್ಯಾಹ್ನಕ್ಕೆ ಅನ್ನೋಕ್ಕಿಲ್ಲ ಅಂಬೋಷ್ಟು ಬಡತನ ಆದರೆ ನಮ್ಮನೆಗೆ ಬರ್ತಾ ಇದ್ದಂತಹ ಜನಗಳು ಮಾತ್ರ ಲೆಕ್ಕವಿಲ್ಲ ಅಷ್ಟೇನೇ ಒಂದೊಂದು ದಿವ್ಸಕ್ಕೆ ಇಪ್ಪತ್ತೈದು ಜನ ಮೂವತ್ತು ಜನ ಬರ್ತಿದ್ದು ಉಂಟು ಸರ್ವಜ್ಞರು ಬರ್ತಿದ್ದು ಉಂಟು ನಮ್ಮ ನಮ್ಮ ತಂದೆ ಮಲಗಿದ್ದು ನಮ್ಮ ತಾಯಿಯನ್ನು ಎಂಸಿ ಅಡುಗೆ ಮಾಡು ಸ್ನಾನ ಮಾಡು ಅಡುಗೆ ಮಾಡಿವಾಗ ಹಾಗೆ ಅಂತ ಹೇಳಿದ್ದು ಉಂಟು ಆ ಒಂದು ಔದಾರ್ಯ ಇದೆಯಲ್ಲ ಆ ಔದಾರ್ಯ ನಾವು ಹೇಗೆ ಅದನ್ನ ಅವರು ಹಾಗಿದ್ರಲ್ಲ ಅದಾದ ಬಾಯ ನಮ್ಮ ಅಣ್ಣ ಬಂದರು ವೆಂಕಣ್ಣವರು ಅದು ಪ್ರೊಫೆಸರ್ ಅವ್ರ ಮನೆ ಅತಿಥಿ ಅಭ್ಯಾಗ ಹತ್ರ ಒಂದು ನಿಲ್ದಾಣ ಅಂತ ಹೇಳಿ ಹೇಳ್ಬೋದು ಅಷ್ಟೇನೆ ಬರ್ತಾಯಿದ್ರು ಬೇಕಾದ ಜನ ಬರ್ತಾಯಿದ್ರು ಊಟ ಮಾಡ್ಕೊಂಡು ಹೋಗ್ತಾಯಿದ್ರು ಅಷ್ಟೇ ಅಲ್ಲ ವಿದ್ಯಾರ್ಥಿಗಳು ಒಂದು ದಿವಸಕ್ಕೆ ನಾಲ್ಕು ನಾಲ್ಕು ಜನದಂತೆ ವಾರದ ಹುಡುಗ ಬರ್ತಾಯಿದ್ರು ಯಾವ ಆ ವಾರ್ಡ್ ಹುಡುಗರು ಅವರು ಊಟ ಮಾಡ್ತಿದ್ರು ಮಾತ್ರವೇ ಅಲ್ಲ ಅನೇಕ ವೇಳೆ ಅವ್ರು ಫೀಸ್ ಕೊಡ್ತಿದ್ದು ಉಂಟು ನನಗೆ ಒಂದು ಸಣ್ಣ ಕಥೆ ಜ್ಞಾಪಕ್ಕೆ ಬರ್ತದೆ ಅದನ್ನು ಹೇಳ್ತೀನಿ ಒಂದು ದಿವಸ ವೆಂಕಣ್ಣನವರು ಕುತ್ಕೊಂಡು ಡಬ್ಬಿ ಕೈ ಹಿಡ್ಕೊಂಡು ನನಗೆ ಬುದ್ಧಿವಾದ ಹೇಳ್ತಾ ಇದ್ರು ನೋಡು ದಿನಕ್ಕೆ ಮೂರು ಕಾಸು ಹಾಳು ಮಾಡ್ತಾಯಿದ್ದೀನಿ ಈ ನಶಿವಕ್ಕೋಸ್ಕರವಾಗಿ ನೀವು ಹಾಕ್ತಿದ್ರಾಗ ನಾನು ಅವ್ರು ಕಾಣದ ಹಾಕ್ತಿದ್ದೆ ಅಷ್ಟೇ ದಿನವೂ ಮೂರು ಕಾಸು ಇದೆ ಯಾರು ಉದ್ದಾರವಾದ ಹಾಗಾಗಿ ಈ ಮೂರು ಕಾಸನ್ನ ಪಾಪ ಬುಡ್ಬುಡ್ಕೇನು ಬರ್ತಾನೆ ಅವ್ನಿಗೆ ಮೂರು ಕಾಸು ಕೊಟ್ಟು ಎಷ್ಟು ಸಂತೋಷ ಪಟ್ಕೊಂಡು ಹೋಗ್ತಾನೆ ಇಲ್ಲ ಅಡಿಗೆ ಆ ಕಾಲದಲ್ಲಿ ಮೂರು ಕಾಸ್ತಿ ಭಾಳ ಬೆಲೆ ಇತ್ತು ಆದ್ದರಿಂದ ಮೂರು ಕಾಸು ಕೊಟ್ಟು ಎಷ್ಟು ಸಂತೋಷ ಪಡ್ತಾನೆ ನಾನು ಮೂರು ಕಾಸು ಹಾ ಹಾಳು ಮಾಡ್ತಾ ಇದ್ದೀನಲ್ಲ ಹಾಗೆ ಅಂತ ಅಂತಿದ್ರು ಅವರ ಗಂಟಿದೊಳಗಾಗಿ ಪೋಸ್ಟ್ ಬಂತು ಆ ಪೋಸ್ಟ್ ಬಂದರೆ ಆ ಪೋಸ್ಟ್ ಒಂದು ಕಾಗದ ಒಂದು ಕವರು ಆ ಕವರ್ ಹೊಡೆದ್ರು ಹೊಡೆದು ಮಕ್ಕಳೆಲ್ಲ ಸಿಂಡಿಸ್ಕೊಂಡ್ರು ಇದು ಯಾಕೆ ಹೀಗೂ ಹಾಗೆ ಅಂತ ಕೇಳಿದರೆ ಆಮೇಲೆ ಕಾಗದ ತಗೊಂಡ್ರು ಇನ್ನೊಂದು ಸಲ ಹೋದರು ಮತ್ತೊಂದು ಸಲ ಹೋದರು ಓದಿದ್ದಾದಮೇಲೆ ಶಮಣ್ಣ ಅಲ್ಲಿ ನೋಡೋ ಆ ಚೆಂಡ್ಗಳು ದುಡ್ಡು ಎಷ್ಟು ನೋಡೋ ಹಾಗೆ ಅಂತಂದರು ತಿಂಗ್ಳಿಗೆ ಕೊನೆ ಅದು ಎಷ್ಟು ದುಡ್ಡು ಇರ್ತದೆ ಒಂದು ಇಪ್ಪತ್ತೈದು ಮೂವತ್ತೋ ಐವತ್ತೋ ಇತ್ತು ಅಂತ ಕಾಣಿಸ್ತದೆ ಅದು ಲೆಕ್ಕ ಹಾಕಿ ಹೇಳಿದೆ ನಾನು ಇಷ್ಟು ದುಡ್ಡಿದೆ ಅಂತ ಹೇಳ್ಬಿಟ್ಟು ಹೇಳಿ ಇವು ಇನ್ನೂರೈವತ್ತು ರೂಪಾಯಿ ಬೇಕಲ್ಲಪ್ಪ ಅಷ್ಟು ಸಾಲದಲ್ಲಪ್ಪ ಹಾಗೆ ಅಂತ ಒದ್ದಾಡಿದರು ಒದ್ದಾಳಿ ಒಂದು ನಿಮಿಷ ಆದಮೇಲೆ ನೋಡು ಕೋಪರೇಟ್ ಸೊಸೈಟಿ ಇದೆಯಲ್ಲ ಅಲ್ಲಿ ನಾನು ಮೆಂಬರು ನನ್ನ ಅಕೌಂಟ್ ಇದೆ ಅಲ್ಲಿ ನನಗೆ ಮುನ್ನೂರು ರೂಪಾಯಿನಷ್ಟು ಓವರ್ ಡ್ರಾ ಮಾಡೋದಕ್ಕೆ ಇದೆ ಅಲ್ಲಿ ಹೋಗಿ ಇನ್ನೂರು ರೂಪಾಯಿ ತಗೊಂಬಾ ಹಾಗೆ ಅಂತ ಒಂದು ಚೆಕ್ ಬರ್ಕೊಟ್ರು ಕೊಟ್ಟರು ನಾನು ಓಡಿ ಹೋಗಿ ದುಡ್ಡು ತಗೊಂಬಂದೆ ಇನ್ನೂರು ರೂಪಾಯಿ ತಗೊಂಬಂದೆ ಇನ್ನೂರು ರೂಪಾಯಿ ಮನೆಗೆ ಇದ್ದಂಥ ಐವತ್ತು ರೂಪಾಯಿ ಎರಡು ಷೇರ್ನ ಕೈ ಕೊಟ್ಟರು ಕೊಟ್ಟು ಇದನ್ನ ತಗೊಂಡು ಹೋಗಿ ಪುಣೆ ಒಳಗಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ ಮಣಿ ಆರ್ಡ್ ಮಾಡ್ಬಾ ಹಾಗೆ ಅಂತಂದರು ನಾನು ಹೀಗೆ ಮಖ ನೋಡ್ತಿದ್ದೆ ನಖ ಏನು ಮಾಡ್ತೀಯ್ಯಾವ ಪಾಪ ಅವನು ಬಿ ಎಲ್ ಓದ್ತಾ ಇದ್ದಾನೆ ಅಲ್ಲಿ ಪುಣೆ ಒಳಗೆ ಅವನು ಬರ್ಸಿದ್ದು ಫೀಸ್ ಕೊಟ್ಟಿಲ್ಲವಂತೆ ಫೀಸ್ ನೆಡ್ದು ಪರೀಕ್ಷೆ ಇದೆ ಅವನು ಪರೀಕ್ಷೆಗೆ ಸೇರಿಸೋದಂತೆ ದುಡ್ಡು ಕೊಡದೆ ಇದ್ದರೆ ಅವ್ನು ಕಾದ ಹೊರದಾನೆ ಅದಕ್ಕೋಸ್ಕರವಾಗಿ ಇದನ್ನು ಕೊಟ್ಟು ಬಾ ಹಾಗೆ ಅಂತ ಹೇಳ್ಬಿಟ್ಟು ಹೇಳಿದರು ಆಮೇಲೆ ಮಣಿ ಆರ್ಡ್ರ್ ಮಾಡಿಬಿಟ್ಟು ಆ ಮಣಿ ಆರ್ಡ್ರ್ ರಸೀದಿ ರಸಿದಿದೆಲ್ಲ ಅಲ್ಲೇ ಹರಿದು ಬಾ ಹಾಗೆ ಅಂತಂದರು ನಾನು ಹೀಗೆ ಮಖ ನೋಡಿದೆ ಯಾಕೆ ಅಂತೇಳ್ಬಿಟ್ಟು ಹೇಳಿ ಯಾಕೂ ಇಲ್ಲ ಕಣಯ್ಯ ನಾನು ಹೇಳ್ತಿ ಮನೆ ತಾನೇ ಚೀರಬೇಕು ಅಂತ ಕೇಳಿದ್ಲು ದುಡ್ಡು ಇಲ್ಲ ಅಂತ ಹೇಳಿದ್ದೆ ಮನಸ್ಸಿಗೆ ನುತ್ಕೊಂತೇಳೆ ಆದ್ರಿಂದ ಅದನ್ನಲ್ಲೇ ಹರಿದ್ಬಿಡುದೂ ಯಾರಿಗೂ ಬೇಡ ತಾವು ಮಾಡಿದಂಥ ದಾನ ಇನ್ನೊಬ್ಬರಿಗೆ ಗೊತ್ತಾಗಬಾರ್ದು ಹಾಗೆ ಅಂತ ಹೇಳಿ ಹೇಳಿ ಇದು ಅವರ ಸ್ವಭಾವಿದ್ರೆ ಅವ್ರಿಗೆ ಹೋಲಿಸಿದ್ರೆ ನಾನು ಯಾತ್ರದು ಮಹಾ ದೊಡ್ಡದಾಗಿ ಇಲ್ಲ ಇಲ್ಲ ನೀವೇನು ಮಾಡಲಿಲ್ಲ ಅಂತ ನೀವು ಅಂದ್ಕೋತೀರಿ ಆದ್ರೆ ಒಂದು ಇನ್ಸಿಡೆಂಟ್ ನನಗೆ ಜ್ಞಾಪಕ ಇದೆ ನೀವು ಆ ಮನೇಲಿ ಇದ್ದಾಗ ಒಂದು ದಿವಸ ಒಂದು ಮೂವತ್ತು ಜನ ಒಂದು ನಲ್ವತ್ತು ಜನ ರಾತ್ರಿ ಹನ್ನೆರಡು ಗಂಟೆಲಿ ಬಂದರು ನಿಮ್ಮ ಮನೆಗೆ ನೀವು ಅಷ್ಟೊತ್ತಿನಲ್ಲಿ ರಾತ್ರಿ ಮೂರು ಗಂಟೆಲಿ ಅಡುಗೆ ಮಾಡಿಸಿ ಊಟ ಹಾಕಿಸಿ ಅಮ್ಮಂಗೆ ಇಲ್ಲ ತೊಂದರೆ ಕೊಟ್ಟು ಅವ್ರ ಮನೇಲಿ ಒಬ್ಬರೇ ಇದ್ದಾಗ ಊಟ ಎಲ್ಲ ಹಾಕ್ಸಿದ್ ನೋಡಿದ್ದೇವೆ ಅಂದ್ರೆ ಒಟ್ಟಾರೆ ಇದು ಮನೆತನದಿಂದ ನಡೆದು ಬಂದದ್ದು ಯಾವ ಜಾತಿ ಪಥ ಮಂತ ಏನು ಇಲ್ಲ ಇಲ್ಲ ಯಾವ ಜಾತಿ ಹೇಳ್ತಾವೆಂದು ಕೇಳ್ದ ನಾನು ತಲೆಬಳು ಜಾತಿ ಅಂತ ಬಂದಿದ್ದೆ ನನಗೆ ಸಿಡ್ಲಿಬಲಿ ನಾನು ಎಂದೆಂದು ಯಾರನ್ನು ಜಾತಿ ಜಾತಿ ಅಂತೇಳಿ ಕೇಳಲಿಲ್ಲ ಅವರೆಲ್ಲ ನನ್ನ ಮಕ್ಕಳು ಹಾಗೆ ಅಷ್ಟೇ ಮತ್ತೆ ಇನ್ನೊಂದು ಪ್ರಶ್ನೆ ಸರ್ ನಾನು ವಿದ್ಯಾರ್ಥಿ ಆಗಿದ್ದಾಗ ನಮ್ಮ ವಿದ್ಯಾರ್ಥಿಗಳೆಲ್ಲ ಒಂದೊಂದು ಹೀಗೆ ಹೇಳುದು ನಿಮಗೆ ವಿಪರೀತ ಸಿಟ್ಟು ಬಂದಿದ್ದು ಸರ್ ನಮ್ಮೊಂದೆಲ್ಲ ಏನ್ರಯ್ಯ ಅಂದ್ಬಿಡ್ತಿದ್ರಿ ನಮಗೆ ಪ್ರಾಣನೇ ಹೋದಂಗ ಆಗ್ಬಿಡೋದು ನಮಗೆ ಏನೋ ಅಂತ ಕರೆದಾಗ ಮಾತ್ರ ಪರಮ ಖುಷಿ ಆಗ್ಬಿಡೋದು ಇದು ನನ್ನೊಬ್ಬನ ಅಭಿಪ್ರಾಯ ಅಲ್ಲ ಬಹುಶಃ ನಿಮ್ಗೆಲ್ಲ ಶಿಷ್ಯರು ಇದೇ ಥರದ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ ಅಂತ ಒಂದು ಪ್ರೀತಿ ವಾತ್ಸಲ್ಯವನ್ನ ನಮ್ಮ ವಿದ್ಯಾರ್ಥಿಗಳಿಗೆ ತಮ್ಮ ಶಿಷ್ಯರಿಗೆ ತಾವು ಕಲಿಸಿದ್ದೀವಿ ಇವತ್ತು ಅವರು ನಿಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಗೌರವಿಸ್ತಾರೆ ನೀವು ಅವರನ್ನು ನಮ್ಮನ್ನು ಹಾಗೆ ನೋಡ್ಕೊಂಡಿದ್ದೀರಿ ತಾವು ಇವತ್ತಿನ ಪೀಳಿಗೆಗೆ ಯಾವ ಸಂದೇಶ ಕೊಡಬಲ್ಲ ರೀ ನಾನು ಮೂ ನಲ್ವತ್ತು ವರ್ಷ ಉಪಾಧ್ಯಾಯನಾಗಿದ್ದೆ ಅಂತ ನೀವು ಹೇಳಿದ್ದೀರಿ ಎಪ್ಪತ್ತು ವರ್ಷ ನಾನು ಉಪಾಧ್ಯಾಯನಾಗಿ ಉಪಾಧ್ಯ ವೃತ್ತಿಯನ್ನು ನಡೆಸಿದ್ದೀನಿ ಉಪಾಧ್ಯಾಯ ಅಧ್ಯಾಪಕನಾಗಿ ಸ್ಕೂಲಿಗೆ ಹೋಗದೇ ಇದ್ದರೂ ಕೂಡ ನಾನು ರಿಟೈರ್ ಆಗಿ ಮೂವತ್ತು ವರ್ಷವೂ ಕೂಡ ನಿಮ್ಗೆ ಗೊತ್ತಿರೋ ಹಾಗೆ ಈ ಮೂರು ವರ್ಷಗಳಿಗೆ ನನ್ನ ಕೈಲಿ ಬರೀಲಿಕ್ಕಾಗಲ್ಲ ಆದ್ದರಿಂದ ನಾನು ಹೆಂಗ್ ಎಮ್ ಎ ಪಾಠ ಹೇಳಬೇಡ್ರಿ ನೀವು ನನಗೆ ಪಾಠ ಹೇಳಬೇಡ್ರಿ ಹಾಗೆ ನಿಮಗೆ ಕಾದ ಬರದೆ ನಿಮಗೆ ಜ್ಞಾಪಕ ಇರಬಾರ್ದು ಆದ ಅಲ್ಲಿವರೆಗೆ ಸುಮಾರು ಎಪ್ಪತ್ತು ವರ್ಷಗಳ ಕಾಲ ನಾನು ಅಧ್ಯಾಪಕ ವೃತ್ತಿಯನ್ನು ಅಧ್ಯಾಪಕನಲ್ಲದಿದ್ದರೂ ಕೂಡ ಅಧ್ಯಾಪಕ ವೃತ್ತಿಯನ್ನು ನಡೆಸ್ಕೊಂಡು ಬಂದಿದ್ದೇನೆ ಕುತಕುತನಾಗಿದ್ದೇನೆ ಅಧ್ಯಾಪಕರಾಗಿರೋರಲ್ಲಿ ಏನು ಯಾವ ಲಕ್ಷಣ ಬೇಕು ಅಂತೀರಿ ತಾವು ನಾನು ಈ ಹೀಗೆ ಅಂದ್ಕೊಂಡಿದ್ದೇನೆ ಬಿ ಇ ಡಿ ನಾನು ಸ್ಕೂಲ್ಗೆ ಹೋಗಿದ್ದೆ ನಾನು ಒಂದು ಮೂರು ತಿಂಗಳು ಬಿ ಇ ಡಿ ಓದ್ದೆ ಸರಿ ಮೊದಲನೇ ದಿವಸ ನನಗೆ ಹೇಳಿ ಕೇಳಿದರು ವಾಟ್ ಈಸ್ ಎಜುಕೇಷನ್ ಅಂತ ಕೇಳಿ ಎಜುಕೇಷನ್ ಇಸ್ ಅಡ್ಜಸ್ಟ್ಮೆಂಟ್ ಟು ದಿ ಎನ್ವಿರನ್ಮೆಂಟ್ ಅಂತ ಪಾಠ ಹೇಳ್ಕೊಟ್ರು ನಾನು ಅದು ಕೇಳಿದಾಗ ನ ಉಪಾಧ್ಯಾಯ ಆಗಿದ್ದವನು ಇಪ್ಪತ್ತು ವರ್ಷ ಸರ್ವಿಸ್ ಆಗಿತ್ತು ಆದ್ದರಿಂದ ಇದೆಯಂಥ ಹುಡುಗಾಡು ಎಜುಕೇಷನ್ ಇಸ್ ಅಡ್ಜಸ್ಟ್ಮೆಂಟ್ ದಿ ಎನ್ವಿರಮೆಂಟ್ ಹಾಗೆ ಅಂತಂದರೆ ಸಂದರ್ಭಕ್ಕೆ ಸಂದಿವೇಶಕ್ಕೆ ತಕ್ಕಂತೆ ಹೊಂದ್ಕೊಡ್ತಕ್ಕಂಥದ್ದೇ ಸಾಹಿತ್ಯ ಶಿಕ್ಷಣ ವಿದ್ಯಾಭ್ಯಾಸ ಹಾಗೆ ಅಂತ ಹೇಳಿದೆ ಆ ವಿದ್ಯಾಭ್ಯಾಸಕ್ಕೆ ಏನು ಬೆಲೆ ಇದೆ ಕುಟುಂಬದ ಒಂದು ಕಡೆ ಹೇಳಿದ್ದಾರೆ ನಾಗರಿಕತೆಯ ನಾಗಿನಿಯು ಪ್ರಗತಿ ನಾಮಕ ಫಣಿಯ ಮೇಲೆತ್ತಿ ಚುಂಬಿಸಿಯೇ ಕೊಲ್ಲಳಿಸುತ್ತದೆ ಹಾಗೆ ಅಂತ ಹೇಳಿ ಅದು ನಾಗರಿಕತೆ ಒಂದು ಲಕ್ಷಣ ಎಷ್ಟೇನೇನೆ ಎಲ್ಲರಿಗೂ ಎಲ್ಲ ಸಂದರ್ಭಕ್ಕೂ ತಕ್ಕಂತೆ ಹೊಂದ್ಕೊಡ್ತಕ್ಕಂಥದ್ದು ನಾಗರಿಕತೆ ಲಕ್ಷಣ ಆದರೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಬರೀ ಇಷ್ಟಕ್ಕೆ ನಿರ್ಧಾರ ಏನು ಪ್ರಯೋಜನ ಹಾಗೆ ಅಂತ ಹೇಳಿ ಉಪಾಧ್ಯಾಯ ಜಗಳಾಡಲಿಲ್ಲ ಮನೆಗೆ ಹೋಗಿ ನಮ್ಮ ಅಂತ ಹೇಳಿದೆ ಇದೇನು ಹೀಗಂತ ಹೇಳ್ತಾರಲ್ಲ ಎಜುಕೇಷನ್ ಇಷ್ಟೇ ಪ್ರಯೋಜನ ಹಾಗೆ ಅಂತ ಕೇಳಿದೆ ಅವರು ಸರ್ಸ ಒಳಗೆ ಹೋಗಿ ಎಜುಕೇಷನ್ ಅಂತ ಒಂದು ಪುಸ್ತಕ ಅದು ವಿವೇಕಾನಂದ ಪುಸ್ತಕ ಅಂತ ಕೈಗೊಳ್ತು ನೋಡು ಈ ಪುಸ್ತಕ ಓದಿ ಎಜುಕೇಷನ್ ಅಂದ ಏನು ಗೊತ್ತಾಗುತ್ತೆ ಹಾಗೆ ಅಂತಂದರು ನಾನು ಆ ಪುಸ್ತಕ ಓದ್ದೆ ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಡಿಮಿನಿಟಿ ಆಲ್ರೆಡಿ ಇನ್ ಮ್ಯಾನ್ ಅಂತ ಅಲ್ಲಿತ್ತು ಆ ಮಾತು ಕೇಳಿದಾಗ ನಂಗೆ ತುಂಬ ಸಂತೋಷವಾಯಿತು ನಿಜವಾಗಿಯೂ ಶಿಕ್ಷಣ ಅಂತಕ್ಕಂಥದ್ದು ಏನು ಹಾಗೆ ಅಂತ ಕೇಳಿದರೆ ಪ್ರತಿಯೊಬ್ಬನಲ್ಲಿಯೂ ಅಡಗಿರ್ತಕ್ಕಂತಹ ದಿವ್ಯತ್ವವನ್ನು ದೇವತ್ವವನ್ನು ಅಥವಾ ಸರ್ದಂಜ್ತ್ವವನ್ನು ಅದನ್ನು ಹೊರಗ್ತಾ ಇರ್ತಕ್ಕಂಥದ್ದೇ ಅಭಿವೃದ್ಧಿಗೊಳಿಸತಕ್ಕಂಥದ್ದೇ ವಿದ್ಯಾಭ್ಯಾಸ ಹಾಗೆ ಅಂತ ಹೇಳಿಬಿಟ್ಟು ಹೇಳಿ ಆ ವಿದ್ಯಾಭ್ಯಾಸವನ್ನು ಆ ಬಗೆಯಾಗಿರ್ತಕ್ಕಂಥ ಜ್ಞಾನವನ್ನು ನನ್ನ ವಿದ್ಯಾರ್ಥಿಗಳಲ್ಲಿ ನಾನು ಕೊಡಬೇಕು ಹಾಗೆ ಅಂಥೇಳಿ ಪ್ರಯತ್ನ ಪಟ್ಟಿದ್ದೇನೆ ಉಪನಿಷತ್ನಲ್ಲಿ ಒಂದು ಮಾತಿದೆ ಗವಾಮ್ ಅನೇಕ ವರ್ಣಾನಂ ಕ್ಷೀರಸವರ್ಣತ ಕ್ಷೀರವತ್ ಪರಿಶ್ಚಯತೆ ಜ್ಞಾನಂ ಲಿಂಗಿನತ್ ಗ್ಯತ ಅಂತ ಹೇಳಿದ್ದಾರೆ ಅಲ್ಲಿ ಅಂದರೆ ಅಂದರೆ ಬೇರೆ ಬೇರೆ ಬಣ್ಣದ ಗೋಗಳಿವೆ ಆದರೆ ಅವು ಕಡಿತಕ್ಕಂಥ ಹಾಲು ಮಾತ್ರ ಒಂದೇನೇನೆ ವ್ಯಕ್ತಿಗಳು ಬೇರೆ ಬೇರೆಯಾಗಿ ಕಾಣಿಸ್ಬಹುದು ಬೇರೆ ಬೇರೆ ಜಾತಿಯವ್ರಿಗೆ ಕಾಣಿಸ್ಬಹುದು ಬೇರೆ ಬೇರೆ ಭಾಷೆಯವರಾಗಿ ಕಾಣಿಸ್ಬಹುದು ಬೇರೆ ಬೇರೆ ದೇಶದವರಾಗಿ ಕಾಣಿಸ್ಬಹುದು ಆದರೆ ಅವರೆಲ್ಲರಲ್ಲೂ ಇರ್ತಕ್ಕಂತಹ ಸರ್ವಜ್ಞತ್ವ ಒಂದೇ ಬಗೆಯಾಗಿರ್ತಕ್ಕಂಥದ್ದು ಹಾಗೆ ಅಂತ ಹೇಳ್ಬಿಟ್ಟು ಹೇಳಿ ಭಾರತ ಇವತ್ತು ಏನಾಗಬೇಕು ಹೌದು ಭಾರತ ಉದ್ಧಾರವಾಗಬೇಕಾದ್ರೆ ಈ ಒಂದು ಸತ್ಯವನ್ನು ಎಲ್ಲರೂ ಮನೆಗಾಣಬೇಕಷ್ಟೇನೇನೆ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ನೋಡಯ್ಯ ಒಂದು ಕಬ್ಬಿಣದ ಪೆಟ್ಟಿಗೆ ಆ ಪೆಟ್ಟಿಗೆ ಒಳಗೆ ರತ್ನ ಇದೆ ಆ ರತ್ನ ಹೊಳಗ್ ಕಾಣಿಸ್ತಾ ಇಲ್ಲ ಒಳಗಡೆ ಇದೆ ಅಷ್ಟೇ ಅದು ಹೊರಗೆ ಕಾಣಿಸ್ಬೇಕಾದ್ರೆ ಏನು ಮಾಡಬೇಕು ಈ ಕಬ್ಬಿಣದ ಬೆಟ್ಟಿಗೆ ಉಜ್ಜಿ 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 ಅದನ್ನು ಗಾಜು ಮಾಡಿದಾಗ ಮಾಡಬೇಕು ಅಷ್ಟೇ ಅದು ಸಾಧ್ಯವೇ ಹಾಗೆ ಅಂತ ಕೇಳಿದರೆ ಸಾಧ್ಯ ಅಂತ ಹೇಳ್ತಾರೆ ಇದು ಸರ್ವಜ್ಞತ್ವ ಒಳಗಡೆ ಇದೆಯಲ್ಲ ಅದು ಹೊರಗಡೆ ಅಭಿವ್ಯಕ್ತವಾಗಬೇಕಾದ್ರೆ ಸಾಧ್ಯವೇ ಅಂತ ಕೇಳಿದರೆ ಸಾಧ್ಯ ಹೇಗೆ ಅಂತ ಕೇಳಿದರೆ ಅದಕ್ಕೆ ಒಂದೇ ಒಂದು ಬೀದಕೈ ಇದೆಯಪ್ಪ ಅದು ಅಂತ ಹೇಳಿದರೆ ಕಾನ್ಸಂಟ್ರೇಷನ್ ಹಾಗೆ ಅಂತ ಹೇಳ್ತಾರೆ ಅವರು ಏಕಾಗ್ರತೆ ಏಕಾಗ್ರತೆ ಇದ್ದರೆ ಮನುಷ್ಯ ಬೂಟ್ಸ್ ಸೊಲಿಯೋನು ಇನ್ನೂ ಚೆನ್ನಾಗಿ ಬೂಡ್ ಸೊಲಿತಾನೆ ವಿದ್ಯಾರ್ಥಿ ಆಗಿರೋನು ಇನ್ನೂ ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ ಉಪಾಧ್ಯಾಯನಾಗಿರೋನು ಒಳ್ಳೆಯನ್ನ ಒಳ್ಳೆ ಉಪಾಧ್ಯಾಯನ ಅಧಿಕಾರಿ ಆಗಿರ್ತಕ್ಕಂಥವನು ಇನ್ನೂ ಒಳ್ಳೆ ಅಧಿಕಾರಿ ಆಗ್ತಾನೆ ಆದರೆ ಇದೆಲ್ಲಕ್ಕೂ ಕೂಡ ಆ ಕಾನ್ಸಂಟ್ರೇಷನ್ ಬೇಕು ಅಂತ ಹೇಳಿ ಅವರೊಂದು ತಮ್ಮ ಅನುಭವವನ್ನು ಹೇಳ್ಕೊತಾರೆ ಕಲ್ಕತ್ತೆಯಲ್ಲಿ ಇದ್ದಂತೆ ಬಿ ಎ ಕ್ಲಾಸ್ನಲ್ಲಿ ಅವರು ಒಂದು ವಿವೇಕಾನಂದರು ವಿವೇಕಾನಂದರು ಓದ್ತಾಯಿದಂತೆ ಓದ್ತಾ ಇರ್ಬೇಕಾದ್ರೆ ಲೈಬ್ರರಿ ಹೋದಂತೆ ಸಾಯಂಕಾಲ ನಾಲ್ಕೂವರೆ ಗಂಟೆ ಹೊತ್ತಿನಲ್ಲಿ ಹೋಗಿ ಯಾವುದೋ ಒಂದು ಪುಸ್ತಕವನ್ನು ಕೇಳಿದ್ರಂತೆ ಈ ಪುಸ್ತಕವನ್ನು ನನಗೆ ಕೊಡಿ ಸ್ವಲ್ಪ ಹಾಗೆ ಅಂತೇಳ್ಬಿಟ್ಟು ಹೇಳಿ ಆ ಲೈಬ್ರರಿಯನ್ನು ಅದನ್ನ ಮಖನ ಒಂದು ನಕ್ಕು ಅದ್ನಗಿಂತ ಹದಿನೆಂಟು ವರ್ಷ ಆವಾಗ ಏ ಹುಡುಗ ನೀನು ಆ ಪುಸ್ತಕ ಹಾಗೆ ಅಂತ ತಮಾಷೆ ಮಾಡಿದ್ರಂತೆ ತಾವು ದಯವಿಟ್ಟು ಕೊಡಿ ನೋಡಿದೆ ಹಾಗೆ ಅಂತ ಹೇಳಿದಂತೆ ನಿನಗೆ ಅರ್ಥವಾಗ್ತೇನಪ್ಪ ಆ ಪುಸ್ತಕ ಆಗಲಿ ತಗೊಂಡು ಹೋಗು ಹಾಗೆ ಅಂತ ಕೊಟ್ಟರಂತೆ ಇನ್ನು ಐದು ಗಂಟೆಗೆ ಬಾಗಿಲು ಮುಗಿಸ್ತದೆ ಅರ್ಧ ಗಂಟೆ ಮಾತ್ರ ಟೈಮ್ ಇದೆ ಹಾಗೆ ಅಂತೇಳ್ಬಿಟ್ಟು ಹೇಳಿ ಹೇಳಿದ್ರು ಕೊಟ್ಟು ಪುಸ್ತಕ ಕೊಟ್ಟರು ಅಂತೆ ಆತ ಆ ಪುಸ್ತಕ ತೊಗೊಂಡು ಹೋದ ಅರ್ಧ ಗಂಟೆ ಆಯಿತು ಐದು ಗಂಟೆ ಸರಿಯಾಗಿ ಪುಸ್ತಕ ಕೊಟ್ಟ ಆ ಲೈಬ್ರರಿನ ಕೇಳಿದಂತೆ ಓದೋ ಪುಸ್ತಕವನ್ನು ಓ ಓದ್ಬಿಟ್ಟೆ ಏನಿದೆ ಅದರೊಳಗೆ ಹೇಳು ಹಾಗೆ ಅಂತ ಒಂದು ಅಧ್ಯಾಯ ಭಾಗವತ ಪುಸ್ತಕ ತೆಗೆದು ಅವರು ಇಟ್ಟು ತಾವು ನೋಡ್ತಾ ಇರ್ರಿ ನಾನು ಹೇಳ್ತೀನಿ ಹಾಗೆ ಅಂತ ಬಿಟ್ಟು ಹೇಳಿ ಹೇಳ್ತಾ ಹೋದಂತೆ ಅಲ್ಲಿರ್ತಕ್ಕಂಥದ್ದನ್ನೇ ಪೂರ್ತಿ ಹೇಳಿದಂತೆ ಆಮೇಲೆ ಶಾಲೆ ಸಾಧ್ಯವಾಯ್ತಿದ್ದು ಅಂತ ಕೇಳಿದರೆ ಕಾನ್ಸಂಟ್ರೇಷನ್ ಹಾಗೆ ಅಂತ ಆ ಏಕಾಗ್ರತೆ ಹಾಗೆ ಅಂತ ಅಂತೇಳ್ಬಿಟ್ ಹೇಳಿ ಏಕಾಗ್ರತೆಯಿಂದ ಸಾಧ್ಯವಾಗಿ ಅಂತ ಬಿಟ್ ಹೇಳಿ ನಮ್ಮ ಸಮಾಜದವರು ಅದರೊಳಗೂ ಎಳೆಯವರಾಗಿರ್ತಕ್ಕಂಥವರು ಅವರು ಈ ತತ್ವವನ್ನು ಈ ಜ್ಞಾನವನ್ನು ಅರ್ಥ ಮಾಡಿಕೊಡ್ಬೇಕಷ್ಟೇ ಅವರು ಮನೆಯವು ಮನುಷ್ಯ ನಮ್ಮ ಕಾರಣಂ ಬಂಧ ಮೋಕ್ಷೆಯೋ ಅಂತೂ ಮನುಷ್ಯನಲ್ಲಿ ಹೇಳಿದ್ದೆ ಮನಸ್ಸೇ ಬಂಧ ಮೋಕ್ಷಗಳೆರಡಕ್ಕೂ ಕಾರಣ ಹಾಗೆ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ನಾವು ಮನಸ್ಸಿನ ಗುಲಾಮರಾಗೋದಕ್ಕೆ ಬದಲಾಗಿ ಮನಸ್ಸನ್ನು ನಮ್ಮ ಗುಲಾಮನ ಮಾಡಿಕೊಂಡ್ರೆ ಮನುಷ್ಯ ಉದ್ಧಾರ ಆಗ್ತಾನೆ ತಾನು ಉದ್ಧಾರ ಆಗ್ತಾನೆ ಜಗತ್ತು ಉದ್ಧಾರವಾಗ್ತದೆ ತಮ್ಮ ಜೀವನದಲ್ಲೇ ಯಾವುದಾದ್ರೂ ತಾವು ಸ್ಮರಣೀಯವಾಗಿ ಅಂದರೆ ಜ್ಞಾಪಿಸ್ಕೊಳ್ಳುವಂಥ ಯಾವ್ದಾದ್ರು ಘಟನೆ ನಡೆದಿದ್ರೆ ಅದೊಂದು ಚೂರು ಹೇಳಿ ಹಲವಾರು ಘಟನೆಗಳು ನಡ್ಕೊಂಡು ಹೋಗಿ ಜೀವನದಲ್ಲಿ ವಿಪರೀತ ಖುಷಿ ಕೊಡುವಂಥದ್ದು ಅಥವಾ ನಿಮ್ಮ ಮನಸ್ಸಿಗೆ ಬಹಳ ಆನಂದ ಕೊಡುವಂಥದ್ದು ಒಂದು ಸಣ್ಣ ಕಥೆ ಅಂತ ಹೇಳಿದರೆ ಕಥೆ ಇದ್ದ ಕಾಣಿಸ್ತದೆ ಆದರೆ ಸತ್ಯ ಇದು ನನ್ನ ಹನ್ನೆರಡನೇ ವಯಸ್ಸಿನಲ್ಲಿ ನಾನು ಲೋಡ್ಸ್ಕೆಂಡ್ರಿ ಪ್ಯಾಸ್ ಮಾಡಿದೆ ನಾನು ಎಷ್ಟು ಬಡ್ತನ ಇತ್ತು ಮನೆಯೊಳಗೆ ಹಾಗೆ ಅಂತ ಹೇಳಿದರೆ ತಕ್ಷಣ ನನ್ನ ಕೆಲ್ ಸೇರ್ಸ್ಬೇಕು ಹಾಗೆ ಅಂತ ಹೇಳಿ ಮಾಡಿಕೊಂಡ್ರು ಹೋದರು ಅಲ್ಲಿ ಹೆಡ್ ಮಾಸ್ಟರ್ನ ಅವನು ಕೇಳಿಕೊಂಡ್ರು ಏನನ್ನು ಮಾಡಿ ಹುಡುಗನ ಕೆಲಸಕ್ಕೆ ಸೇರಿಸ್ಕೊಳ್ಳಿ ಅಂತೇಳಿ ಹನ್ನೆರಡು ವರ್ಷ ಹುಡುಗನ ಕೆಲಸಕ್ಕೆ ಉಪಾಧ್ಯಾಯನ ಆಗಿ ಅಂತಂದ್ರೆ ಎಲ್ಲ ಹೊಂಟೆ ಹಾಗೆ ಅಂತ ಅಂತೇಳ್ಬಿಟ್ಟು ಹೇಳಿ ಆದರೆ ಅವತ್ತು ಇನ್ಸ್ಪೆಕ್ಟ್ರು ಬಂದಿದ್ರು ಇನ್ಸ್ಪೆಕ್ಷನ್ಗೋಸ್ಕರವಾಗಿ ಆ ಹೆಡ್ ಮಾಸ್ಟ್ರು ನಮ್ಮ ಮನೆ ಮಂತ್ರದಲ್ಲಿ ಅಪಾರವಾಗಿರ್ತಕ್ಕಂಥ ಪ್ರೇಮ ಗೌರವ ಭಕ್ತಿ ಇಟ್ಕೊಂಡಿದ್ದಂಥ ಅವರು ಅವರು ನನ್ನ ಕರ್ಕೊಂಡು ಹೋದರು ಇನ್ಸ್ಪೆಕ್ಟ್ರ್ ಹತ್ತಿರಕ್ಕೆ ಸಾರಿ ಇವನು ಲವ್ ಸಿಂಗ್ ಅಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದಾನೆ ಇವ್ರನ್ನ ಕೆಲಸ ಕೊಡಬೇಕು ಒಂದು ವೇಕೆನ್ಸಿ ಇದೆ ನಮ್ಮಲ್ಲಿ ಅವನಿಗೆ ಅಪಾಯಿಂಟ್ ಮಾಡ್ಕೊಂತೀನಿ ಹಾಗೆ ಅಂತಂದರು ಆಗಿನ ಕಾಲದಲ್ಲಿ ಈಗಿನ ಹಾಗೆ ಕಷ್ಟವೇನು ಇರಲಿಲ್ಲ ಆ ಇನ್ಸ್ಪೆಕ್ಟ್ ಹೇಳಿಬಿಟ್ಟರೆ ಆಗೋಯ್ತು ಹೆಡ್ ಮಾಸ್ಟ್ರು ಒಪ್ಪು ಬಿಟ್ಟರೆ ಆಗೋಯ್ತು ಅಷ್ಟನ್ನೇ ಕೆಲಸಕ್ಕೆ ಸೇರಿಸಬಹುದಾಯಿತು ನಾಳೆಯಿಂದ ಅವನ್ನ ಸೇರಿಸ್ಕೊಡ್ರಿ ಸ್ಕೂಲಿಗೆ ಹಾಗೆ ಅಂತಂದರು ಎಂಟು ರೂಪಾಯಿ ಸಂಬಳ ಪ್ಲಸ್ ಎಂಟು ರೂಪಾಯಿ ಅಲೋಯನ್ಸು ಆಗಿನ ಕಾಲದಲ್ಲಿ ಯುದ್ಧದ ಅಲವೆನ್ಸು ಸಾವಿರದ ನೂರ ಹತ್ತೊಂಬತ್ತನೇ ನಿಮಿಷಕ್ಕೆ ಜ್ಞಾನ ಬಿಟ್ಟು ಕೊಡ್ರಿ ಯುದ್ಧ ಮುಗಿದಿತ್ತು ಆಗಿನ ಅಲೌನ್ಸ್ ಕೊಡ್ತಾಯಿದ್ರು ಎಂಟು ರೂಪಾಯಿ ಅಲೋಯೆನ್ಸ್ ಕೊಡೋರು ಸಂಬಳ ಎಷ್ಟೋ ಅಷ್ಟನ್ನು ಅಲೋಯನ್ಸ್ ಕೊಡೋರು ಎಂಟು ಎಂಟು ಹದಿನಾರು ರೂಪಾಯಿ ಹದಿನಾರು ರೂಪಾಯಿ ಬಂದುಬಿಟ್ರೆ ಓ ಹನ್ನೆರಡು ಜನ ಇರ್ತಕ್ಕಂಥ ನಮ್ಮ ಸಂಸಾರಕ್ಕೆ ಬೇಕಾದಷ್ಟು ಆಯಿತು ಹಾಗೆ ಅಂಥೇಳಿ ಆಸೆ ಆಮೇಲೆ ತುಂಬ ಸಂತೋಷ ಮಾಡೋದು ಎಲ್ಲರೂ ಕೂಡ ಆಯಿತು ಆ ಉಪಾಧ್ಯಾಯ ವೃತ್ತಿಯನ್ನು ಎರಡು ವರ್ಷ ಕಾಲ ನಡೆಸಿದೆ ನಾನು ಏನು ಉಪಾಧ್ಯಾಯನಾಗಿದ್ದನೂ ದೇವರಿಗೆ ಗೊತ್ತಷ್ಟೇ ಹುಡುಗರು ನಮ್ಮಲ್ಲಿ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ ಬೆಳಗ್ಗೆ ಏಳು ಗಂಟೆಗೆ ಸ್ಕೂಲ್ಗೆ ಹೋಗ್ಬೇಕಲ್ಲ ಹುಡುಗ ಜೇಬಿನಲ್ಲಿ ಹುಳ್ಳಿಬೇಳೆ ಮುಳ್ಳಕ್ಕಿ ಇವೆರಡೂ ಸೇರಿಸಿ ತಿಂಬೋದಕ್ಕೇನು ಕೊಟ್ಟಿರ್ತಾರೆ ಆ ಜೇಬನ್ನ ಹಾಕಿ ಬಂದಿರೋ ಹುಡುಗರೆಲ್ಲ ಕೂಡ ನಮ್ಮದು ಎಷ್ಟು ಪಡ್ತಾನೆ ಅಂತ ಹೇಳಿದರೆ ಅದು ನಮಗೆ ಗತಿ ಇಲ್ಲ ಆ ಹುಡುಗರು ಬಂದರೆ ಅವನ್ನ ಹೆದರಿಸಿ ಅವ್ರು ಜೇನಾಗಿರ್ತಕ್ಕಂಥ ಮುಳ್ಳಕ್ಕಿ ಉಳ್ಳಿ ಬೇಕು ಅಂತ ತೆಗೆದು ಅದನ್ನ ಮೇಜ್ ಮೇಲೆ ಹಾಕೋದಿಲ್ಲ ಆ ಹುಡುಗರೆಲ್ಲ ಒಂಬತ್ತು ಗಂಟೆಗೆ ಹೊರಗೆ ಹೋಗ್ತಾರಲ್ಲ ಆ ಸಮಯದಲ್ಲಿ ಅದನ್ನು ಮುಕ್ಕೋದು ನಾವು ಕೂತ್ಕೊಂಡು ಇದು ನನ್ನ ಉಪಾಧ್ಯಾಯವೃತ್ತಿ ಎರಡು ವರ್ಷದ ಕಾಲ ಹದಿನಾಲ್ಕು ವರ್ಷದವರೆಗೆ ನಾನು ವೃತ್ತಿಯಲ್ಲಿದ್ದು ಆಮೇಲೆ ಇಂಗ್ಲೀಷ್ ವರ್ಷನಲ್ಲಿ ಪಾಸ್ ಮಾಡಿಕೊಂಡು ಆಮೇಲೆ ಹೈಸ್ಕೂಲಿಗೆ ಹೋದೆ ಕಾಲೇಜಿಗೆ ಹೋದೆ ಉಪಾಧ್ಯಾಯನ ಆದೆ ಹದಿನೈದು ವರ್ಷ ಉಪಾಧ್ಯಾಯನಾಗಿದ್ದೆ ಶ ಪ್ರೈಮರಿ ಶಾಲೆಯಲ್ಲಿ ಆಮೇಲೆ ಅಲ್ಲಿಂದ ಇದ್ದಕ್ಕಿದ್ದಾಗಿಯೇ ಕಾಲೇಜಿನಲ್ಲಿ ಅಧ್ಯಾಪಕನಾದ ಅಷ್ಟೇನೇನೆ ಇದು ನನಗೆ ಸರ್ ಸರಿ ಇದುವರೆಗೂ ತಾವು ನಮ್ಮ ಶ್ರೋತೃಗಳಿಗೆ ತಮ್ಮ ಜೀವಿತದ ಬಹುಮುಖವಾದಂಥ ಘಟನೆಗಳನ್ನೆಲ್ಲ ಸಾರ್ವತ್ತಾಗಿ ಚಿತ್ರಿಸಿಕೊಟ್ಟಿದ್ದೀರಿ ತಮಗೆ ಮೈಸೂರು ಆಕಾಶವಾಣಿ ಪರವಾಗಿ ಮತ್ತು ಶ್ರೋತೃಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತೇನೆ ನಮಸ್ಕಾರ ನಮಸ್ಕಾರ ಕನ್ನಡದ ಖ್ಯಾತ ಸಾಹಿತಿಗಳು ಹಾಗೂ ವಿದ್ವಾಂಸರು ಆದ ತಸೋ ಶ್ಯಾಮರಾಯರೊಂದಿಗೆ ಜೆಎಸ್ ಪರಶಿವಮೂರ್ತಿ ಅವರು ನಡೆಸಿದ್ದ ಸಂವಾದವನ್ನು ಕೇಳಿದಿರಿ ಈ ಕಾರ್ಯಕ್ರಮವನ್ನು ಇಪ್ಪತ್ತೊಂಬತ್ತು ಹನ್ನೆರಡು ಸಾವಿರದ ತೊಂಬತ್ತೊಂದರಲ್ಲಿ ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಧ್ವನಿಮುದ್ರಿಸಿಕೊಳ್ಳಲಾಗಿತ್ತು ಇದು ಈ ವಾರದ ನೆನಪಿನಂಗಳ ಧ್ವನಿಮುದ್ರಣ ಭಂಡಾರದಿಂದ ಆಯ್ದ ಕಾರ್ಯಕ್ರಮ ಸಂಕಲನ ಎಸ್ ಲಕ್ಷ್ಮೀನಾರಾಯಣ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು